ನಮಸ್ಕಾರ ಸುದ್ದಿಮೃಡಿದ ವಿಶೇಷ ಕಾರ್ಯಕ್ರಮ ನುಗ್ಗಿದ ನೀರು ಕೊಬ್ಬಿದ ಅಧಿಕಾರಿಗಳು ಏನಿದು ಮಳೆ ಧಾರಾಕಾರವಾಗಿ ಸುರಿತಾ ಇದೆ ಸುರಿದ ನೀರು ಅಥವಾ ಸುರಿದ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ದಾರಿ ಇಲ್ಲದೆ ಮನೆಯ ಒಳಗೆ ನುಗ್ತಾ ಇದೆ ಈ ನುಗ್ತಾ ಇರತಕ್ಕಂಥ ನೀರು ಇವತ್ತು ನುಗ್ಗಿರ್ತಕ್ಕಂಥದ್ದಲ್ಲ ಕಳೆದ ವರ್ಷವೂ ಕೂಡ ಇದೇ ರೀತಿ ಮಳೆ ಆದ ಸಂದರ್ಭದೊಳಗೆ ಅನೇಕ ಮನೆಗಳಿಗೆ ನುಗ್ಗಿತ್ತು ಅಧಿಕಾರಿಗಳು ತಾತ್ಕಾಲಿಕವಾಗಿ ಕೆಲಸವನ್ನು ಮಾಡಿದ್ರು ಇವತ್ತು ಅದೇ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನುಗ್ಗಿದ ನೀರು ಕೊಬ್ಬಿದ ಅಧಿಕಾರಿಗಳು ಅಂತ ಅಧಿಕಾರಿಗಳು ಕೊಬ್ಬು ಬಿಟ್ಟಿದ್ದಾರ ಒಂದು ಸರಿಯಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಆಗದಲ್ಲಿ ಇರುವಂತಹ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗದೇವನಹಳ್ಳಿಯ ಗ್ರಾಮದಲ್ಲಿರ್ತಕ್ಕಂತಹ ರಾಜಕಾಲುವೆ ನೀರು ಹಿಮ್ಮುಖವಾಗಿ ಹರಿದು ಅಲ್ಲಿರುವ ಮನೆಗಳಿಗೆಲ್ಲ ನುಗ್ಗಿ ಹೋಗಿದೆ ನಿನ್ನೆ ರಾತ್ರಿ ಎಂತಹ ವಿಚಿತ್ರ ಅಂತ ಹೇಳಿದ್ರೆ ಈ ರಾಜಕಾಲುವೆ ಕಳೆದ ಕೆಲವಾರು ವರ್ಷಗಳ ಹಿಂದೆ ಒಂದು ಮಗು ಬಿದ್ದು ಕೂಡ ಸತ್ತು ಹೋಗಿತ್ತು ದುರ್ಮರಣಕ್ಕೀಡಾಗಿತ್ತು ಆಗ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿಯೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದರು ಪರಿಶೀಲನೆ ಹಾಗೇ ಉಳಿತು ಮುಂದೆ ಕ್ರಮ ಆಗಲಿಲ್ಲ ಅಲ್ಲಿರ್ತಕ್ಕಂಥ ಜನ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಪೊರೇಟರ್ ನಮ್ಮವರೇ ಶಾಸಕರು ನಮ್ಮವರೇ ಸಚಿವರು ನಮ್ಮವರೇ ಸಂಸದರು ನಮ್ಮವರೇ ರಾಜ್ಯ ಸರ್ಕಾರ ನಮ್ಮದೇ ಕೇಂದ್ರ ಸರ್ಕಾರ ನಮ್ಮದೇ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿದ್ದವರೊಬ್ಬರು ಹೇಳಿದ್ರು ಎಲ್ಲರೂ ನಮ್ಮವರೇ ನಮ್ಮವರೇ ಅಂತ ಹೇಳ್ತಾ ಇದ್ದೀರಿ ಹಾಗಾಗಿ ರಾಜಕಾಲುವೆಯಲ್ಲಿ ಬರುತ್ತಿರುವ ಮಳೆಯ ನೀರು ನಿಮ್ಮದೇ ಅದಕ್ಕೆ ನಿಮ್ಮ ಮನೆಗೆ ಇದೆ ಹಿಡಿದಿಟ್ಕೊಳ್ಳಿ ಅಂತೇಳಿ ಅಂತ ನಿಜ ಎಲ್ಲರೂ ನಮ್ಮವರೇ ಎಂದ ಮೇಲೆ ರಾಜಕಾಲುವೆಯಲ್ಲಿ ಹರಿದು ಹೋಗುವ ನೀರೂ ಕೂಡ ನಿಮ್ಮದೇ ನಿಮ್ಮ ಮನೆಯೊಳಗೆ ನುಗ್ಗಿದೆ ಹಿಡಿದಿಟ್ಟುಕೊಳ್ಳಿ ಬದುಕಿದ್ರೆ ಬದುಕಿ ಸತ್ರೆ ಸಾಯಿರಿ ಯಾಕೆ ಈ ಮಾತು ಅಂತ ಹೇಳಿದ್ರೆ ಶಾಶ್ವತವಾದ ಪರಿಹಾರವನ್ನು ಕೊಡಲಿಕ್ಕೆ ಆಗದಲ್ಲಿರುವ ಸ್ಥಿತಿ ಬಂದು ಕುಳಿತಾಗ ಇಡೀ ಆ ಬಡಾವಣೆಯ ಜನ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಿರ್ತಕ್ಕಂಥವ್ರು ಬಹುತೇಕ ಜನ ಬಿ ಜೆ ಪಿಯ ಅನೇಕ ಹಿರಿಯ ಮುಖಂಡರು ಅಲ್ಲಿ ವಾಸವಾಗಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಎಲ್ಲವೂ ನಮ್ಮದೇ ಆದರೆ ಏನೂ ಕೆಲಸ ಆಗ್ತಾ ಇಲ್ಲ ಎಷ್ಟು ವರ್ಷದಿಂದ ಬೇಕು ಈ ಕೆಲಸವಾಗುವುದಕ್ಕೆ ಶಾಶ್ವತ ಪರಿಹಾರ ಸಿಗುವುದಕ್ಕೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದ ಹಲವು ಸ್ಥಳೀಯ ಮುಖಂಡರುಗಳು ಕಳೆದ ವರ್ಷದೊಳಗೆ ಇದೇ ರೀತಿ ತೊಂದರೆ ಆದಾಗ ಸ್ವಂತ ದುಡ್ಡಿನಿಂದ ಕೆಲಸವನ್ನು ಮಾಡಿಸಿದ್ರು ಈಗ ಅಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಿದ್ರು ಬಿ ಬಿ ಎಂ ಕೆಲ ಅಧಿಕಾರಿಗಳು ಬಂದಾಗ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಹತ್ತತ್ತು ಸಾವಿರ ರೂಪಾಯಿ ಒಂದೊಂದು ಮನೆಗೆ ಅಥವಾ ಒಂದೊಂದು ಅಂಗಡಿಗೆ ಕೊಟ್ಟರು ಅಂತ ಹೇಳಿ ಅಂತ ಅದ್ರ ಬಗ್ಗೆ ಆಮೇಲೆ ವಿಚಾರಕ್ಕೆ ಹೋಗೋಣ ರಾಜಕಾಲುವೆಯನ್ನು ಈಗಾಗಲೇ ಕೆಲವೊಬ್ಬರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಕೋರ್ಟಿನ ಆದೇಶವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಏನು ಆ ಜಾಗದ ಮಾಲೀಕರು ಅಂತ ಹೇಳುವಂಥ ಮಂಜುನಾಥ್ರವರನ್ನು ಕೂಡ ಸ್ಥಳಕ್ಕೆ ಅಲ್ಲಿಯ ಮುಖಂಡ ಕುಮಾರ್ ಅವರು ಕರೆಸೋರು ಎನ್ ಸಿ ಕುಮಾರ್ ಅವರು ಕರೆಸಿ ರಾಜಕಾಲುವೆ ನೇರವಾಗಿ ತೆಗೆದುಕೊಂಡು ಹೋದ ಪಕ್ಷೊಳಗೆ ನೀರು ಹಿಮ್ಮುಖವಾಗಿ ಬರುವುದನ್ನು ತಡೆಗಟ್ಟಬಹುದು ಹಾಗಾಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿಂತ ಅವರೊಂದು ಮಾತನ್ನು ಹೇಳಿದ್ರು ಜನಕ್ಕೆ ತೊಂದರೆ ಆಗೋದು ಬೇಡ ನಾನು ಜಾಗ ಕೊಡುವ ವಿಚಾರದ ಬಗ್ಗೆ ಮುಂದೆ ಯೋಚನೆ ಮಾಡೋಣ ಐದು ಅಡಿ ಬೇಕೋ ಹತ್ತು ಅಡಿ ಬೇಕೋ ಹದಿನೈದು ಅಡಿ ಬೇಕೋ ಆಮೇಲೆ ವಿಚಾರ ಮಾಡೋಣ ಆದರೆ ರಾಜಕಾಲುವೆಯ ಒಳಗೆ ಬರೀ ಮಳೆಯ ನೀರು ಮಾತ್ರ ಹೋಗ್ತಾ ಇದೆಯಾ ಇಲ್ಲ ಮಳೆಯ ನೀರಿಗಿಂತ ಹೆಚ್ಚಾಗಿ ಮಲದ ನೀರು ಹೋಗ್ತಾ ಇದೆ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಅಪಾರ್ಟ್ಮೆಂಟ್ಸ್ಗಳಿಂದ ತಂದಿರತಕ್ಕಂತಹ ಒಳಚರಂಡಿ ಕಾಲುವೆ ಅಥವಾ ಒಳಚರಂಡಿಯ ನೀರನ್ನು ಈ ರಾಜಕಾಲುವೆಗೆ ಹರಿಬಿಟ್ಟಿದ್ದಾರೆ ಹಾಗಾಗಿ ಮಳೆಯ ನೀರಿಗಿಂತ ಅತಿ ಹೆಚ್ಚು ಪ್ರತಿ ದಿವಸ ಹೋಗ್ತಾ ಇರ್ತಕ್ಕಂಥದ್ದು ಮಳೆಯ ನೀರಲ್ಲ ಸ್ವಾಮಿ ಮಲದ ನೀರು ಬಿ ಡಬ್ಲ್ಯೂ ಎಸ್ ಎಸ್ ಪಿನವರಿಗೆ ಈ ರಾಜಕಾಲುವೆಗೆ ಬಿಟ್ಟಿರುವ ನೀರನ್ನು ತಡೆ ಹಿಡಿಯಲಿಕ್ಕೆ ಕೇಳಿ ನಂತರ ಶಾಶ್ವತ ಪರಿಹಾರ ಹುಡುಕೋಣ ಅನ್ನುವಂಥ ಮಾತನ್ನು ಅದರ ಮಾಲೀಕ ಮಂಜುನಾಥ್ರವರು ಇದ್ದರು ಇರಬಹುದು ಕೇವಲ ಈ ರಾಜಕಾಲುವೆ ಅಷ್ಟೇ ಅಲ್ಲ ಸುತ್ತಮುತ್ತ ಇರುವ ಎಲ್ಲ ಕೆರೆಗಳಿಗೂ ಕೂಡ ಬಿ ಡಿ ಎನವರು ಬಿ ಡಬ್ಲ್ಯೂ ಎಸ್ ಎಸ್ ಪಿನವರು ಖಾಸಗಿ ಅಪಾರ್ಟ್ಮೆಂಟ್ಸ್ನವರು ಇಡೀ ತಮ್ಮ ಜಲಮಂಡಳಿಗೆ ಬೇಕಾಗುವ ಜಲದ ನೀರನ್ನು ಮಲದ ನೀರನ್ನು ಒಳಚರಂಡಿಯ ನೀರನ್ನು ತಂದು ಅಲ್ಲಿ ರಾಜಕಾಲುವೆಗೆ ಹರಿಬಿಟ್ಟಿದ್ದಾರೆ ಯಾರು ಹೇಳೋರು ಯಾರು ಕೇಳೋರು ಯಾರು ವ್ಯವಸ್ಥೆ ಕುಲುಗೆಟ್ಟು ಹೋಗಿರುವುದಂತೂ ನಿಶ್ಚಿತ ಇರಲಿ ಬಿಡಿ ವ್ಯವಸ್ಥೆ ಬಗ್ಗೆ ಮಾತನಾಡೋಕ್ಕೂ ಬೇಡ ನಾಗದೇವನ ಹಳಿಯ ರಾಜಕಾಲುವೆ ನೇರವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಸಾಧ್ಯತೆ ಇದೆ ಆದರೆ ಅದು ಕೆರೆ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡಬೇಕು ಈಗಾಗಲೇ ಕೆರೆಯವರು ಸರ್ವೆ ಮಾಡ್ತಾ ಇದ್ದಾರೆ ಈ ಕೆರೆ ವಿಚಾರವನ್ನೇ ಮತ್ತೊಮ್ಮೆ ತೆಗೆದುಕೊಳ್ತೇವೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ವರವ ಬೇಡಿದಂತೆ ಅನ್ನುವಂತೆ ಈಗಾಗಿಲ್ಲ ಕೆರೆಯ ನಿರ್ವಹಣೆಯ ವೆಚ್ಚವನ್ನು ಕೆರೆಗೆ ಚೆಲ್ಲಿದಂತೆ ಮಾಡಿ ಕೆರೆಯ ಹಣವನ್ನು ಕಬಳಿಸಿದಂತೆ ಅಂತ ಬದಲಾಯಿಸ್ಕೊಳ್ಬೇಕೇನೋ ದಾಸರನ್ನು ನಾನು ಕ್ಷಮೆ ಕೇಳಬೇಕಾಗತ್ತೆ ಪ್ರತಿ ಕೆರೆಗೂ ಇಂತಿಷ್ಟು ಲಕ್ಷ ಅಂತೇಳಿ ಅದರ ನಿರ್ವಹಣೆಗೆ ವೆಚ್ಚ ಆಗ್ತಾ ಇದೆ ಯಾವ ಕೆರೆಯೂ ಕೂಡ ನಿರ್ವಹಣೆ ಆಗ್ತಿಲ್ಲ ಆ ಬಗ್ಗೆ ಚರ್ಚೆ ಬೇಡ ಕೆರೆಯ ಅಭಿವೃದ್ಧಿ ಮಾಡ್ತೀವಿ ಹೇಳಿ ಸರ್ವೆ ಮಾಡ್ತೀವಿ ಅಂತೇಳಿ ವರ್ಷ ಆದರೂ ಇನ್ನೂ ಸರ್ವೆಯನ್ನು ಮಾಡಿಲ್ಲ ಅಲ್ಲಿಗೆ ಆಗಮಿಸಿದಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜಕಾಲುವೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಹೇಳಿದ್ರು ನಾವು ಈ ರಾಜಕಾಲುವೆಯನ್ನು ಸ್ವಲ್ಪ ಕ್ಲೀನ್ ಮಾಡಬಹುದು ಪೂರ್ಣ ನಾವೇನೂ ಕೆಲಸ ಮಾಡೋಕ್ಕಾಗಲ್ಲ ಇದರ ದುರಸ್ತಿ ವ್ಯವಸ್ಥೆ ಏನಿದ್ರು ಕೆರೆಗೆ ಸಂಬಂಧಪಟ್ಟಿದ್ದು ಕೆರೆಗೆ ಅಂಗಳದಲ್ಲಿ ಇದಿದೆ ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೆರೆಯವರು ಬರಲೇ ಇಲ್ಲ ಅಲ್ಲಿಗೆ ಕೆರೆಯವರು ಹೇಳ್ತಾರೆ ಅದಕ್ಕೆ ಈಗಾಗಲೇ ಸರ್ವೆ ಆಗಬೇಕು ಸರ್ವೆ ಆದ ನಂತರದೊಳಗೆ ಆಲೋಚನೆ ಅಲ್ಲ ಸ್ವಾಮಿ ನೀವು ಸರ್ವೆ ಮಾಡಬೇಕು ಸರ್ವೆ ಮಾಡಬೇಕು ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಮತ್ತೊಂದು ಮಾಡ್ಕೊಳ್ಳಿ ಸುತ್ತಮುತ್ತ ವಾಸ ಮಾಡುತ್ತಿರುವವರ ಮನೆಗೆ ನೀರು ನುಗ್ಗಿ ಅನಾಹುತ ಆಗ್ತಾ ಇದೆಯಲ್ಲ ಅದಕ್ಕೆ ಯಾರು ಹೊಣೆ ಏನು ಅವರು ಜೀವವನ್ನು ಬಿಗಿ ಹಿಡಿದಿಟ್ಟುಕೊಂಡು ಅಂಗೈಯಲ್ಲಿ ಹಿಡಿದಿಟ್ಟುಕೊಂಡು ಬದುಕನ್ನು ಸಾಗಿಸಬೇಕಾಗಿದೆ ಇವತ್ತು ರಾತ್ರಿ ಮಳೆ ಬಂದರೆ ಇವತ್ತು ರಾತ್ರಿ ಮಳೆ ಬಂದರೆ ಬೆಳಗಿನ ಜಾವ ಮಳೆ ಬಂದರೆ ಆತಂಕದಲ್ಲಿ ನಿದ್ದೆಯೂ ಬಾರದೇ ಇರುವಂತಹ ಪರಿಸ್ಥಿತಿ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಹಾಕಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯವಾಗದೆ ಪ್ರತಿನಿತ್ಯವೂ ಹಪಿ ಹಪಿ ಹಪಿಸುತ್ತ ಬದುಕು ಸಾಗಿಸುತ್ತಿರುವವರ ಪಾಡೇನು ಎಂತಹ ವಿಪರ್ಯಾಸ ನೋಡಿ ರಾಜಕಾಲುವೆಯನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ವರ್ಷ ಬೇಕು ಅದನ್ನೇನೆ ಅಲ್ಲಿದ್ದಂತಹ ಪ್ರಮುಖರು ಹೇಳ್ತಾ ಇದ್ದರು ಎಲ್ಲ ನಮ್ಮವರೇ ಕಾರ್ಪೊರೇಟರು ನಮ್ಮವರೇ ಶಾಸಕರು ನಮ್ಮವರೇ ಸಂಸದರು ನಮ್ಮವರೇ ಸಚಿವರು ನಮ್ಮವರೇ ರಾಜ್ಯ ಸರ್ಕಾರ ನಮ್ಮದೇ ಕೇಂದ್ರ ಸರ್ಕಾರ ನಮ್ಮದೇ ಹಾಗಾಗಿ ಜಲ ಮತ್ತು ಮಲದ ನೀರೂ ನಿಮ್ಮದೇ ನಿಮ್ಮ ಮನೆಗೆ ಹರಿದಿಟ್ಟುಕೊಳ್ಳಿ ಹಿಡಿದಿಟ್ಟುಕೊಳ್ಳಿ ನಿಮ್ಮಣೆ ಬರ ಈಗ ಒಂದು ಆಲೋಚನೆಗೆ ಬಂದಿದ್ದಾರೆ ಇದು ಸರಿಪಡಿಸದೇ ಹೋದರೆ ನಾವು ಮೂಲ ಬಿ ಜೆ ಪಿಗರು ಅನೇಕ ವರ್ಷಗಳಿಂದ ಬಿ ಜೆ ಪಿಯಲ್ಲಿದ್ದೇವೆ ಅನ್ನುವುದನ್ನು ಮರೆತು ನಾವೇ ನಮ್ಮದೇ ಪ್ರತ್ಯೇಕ ಹೋರಾಟಕ್ಕೆ ಇಳಿದು ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾ ಅಥವಾ ಮತದಾನವನ್ನು ಬಹಿಷ್ಕರಿಸ್ಬೇಕಾ ಚಿಂತನೆಯನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಮಾತುಕತೆಗಳು ಅಲ್ಲಿ ಸುತ್ತಮುತ್ತ ನಡೀತಾ ಇತ್ತು ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿ ಅಂತ ತಿಳಿದುಕೊಂಡು ಕೆಲಸವನ್ನು ಮಾಡುವಂತಾಗಬೇಕು ಬಹುಶಃ ಈ ಕ್ಷೇತ್ರದ ಶಾಸಕ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಇದರನ್ನು ಮನವರಿಕೆ ಮಾಡಿಕೊಡುವಲ್ಲಿ ಅಲ್ಲಿರುವವರು ವಿಫಲರಾಗಿರ್ಬೋದೇನೋ ಈ ಮೂಲಕ ಅವರಿಗೆ ಮನವರಿಕೆ ಆಗತ್ತೆ ಆದ ತಕ್ಷಣವೇ ತತ್ಕ್ಷಣವಾಗಿರ್ತಕ್ಕಂಥ ಕ್ರಮವನ್ನು ಅವ್ರು ಕೈಗೊಳ್ತಾರೆ ಅನ್ನುವಂಥ ಆಶಯ ಅನೇಕರದ್ದು ನಮ್ಮದು ಕೂಡ ಆ ಆಶಯ ಇದೆ ಯಾಕೆ ಅಂದರೆ ಸಣ್ಣ ಪುಟ್ಟ ಕಷ್ಟಗಳಿಗೂ ಸ್ಪಂದಿಸುವ ಎಸ್ ಟಿ ಸೋಮಶೇಖರ್ ಇಂಥ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸಲಾಗದ ಸ್ಥಿತಿಯಲ್ಲಿದ್ದಾರಾ ಖಂಡಿತ ಇಲ್ಲ ಇದರತ್ತ ಗಮನ ಹರಿಸ್ತಾರೆ ಅನ್ನುವಂತಹ ವಿಶ್ವಾಸ ನಮ್ಮದು ಇದೆ ಅಲ್ಲಿದ್ದವ್ರದ್ದು ಇದೆ ಯಾವ್ಯಾವುದೋ ಕಾರಣಕ್ಕೆ ತಡವಾಗಿರಬಹುದೇನೋ ಬಹುಶಃ ಈಗ ತಡವಾಗಲಾರದು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಅಲ್ಲಿರುವಂತಹ ರಾಜಕಾಲುವೆ ನೇರವಾಗಿ ಹೋಗಬೇಕು ಅನ್ನುವಂತಹ ಹಲವರವಾದ ಈಗ ಆಗಲೇ ಏನು ಡೈವರ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಹಾಗೆ ಹೋದಾಗ ನೀರು ಹುಡುಕಿಕೊಂಡು ಹುಡುಕಿಕೊಂಡು ಹೋಗುವುದಿಲ್ಲ ನೇರವಾಗಿ ಹೋಗುವ ಪ್ರಯತ್ನ ಆಗದೆ ಹೋದರೆ ಹಿಮ್ಮುಖವಾಗಿ ಬರುವ ಪ್ರಯತ್ನ ಮಾಡುತ್ತೆ ಹಾಗಾಗಿ ನಮಗೆ ಆನಂದವಾಗಿ ಬದುಕಲು ನೆಮ್ಮದಿಯ ಬದುಕನ್ನು ಸಾಗಿಸಲು ನೇರವಾಗಿ ಮಾಡಿಕೊಡಿ ಎನ್ನುವಂಥ ಹಲವರ ವಾದ ಇದೆ ಅಲ್ಲಿಯವರಿಗೆ ತಾತ್ಕಾಲಿಕವಾಗಿ ಹೂಳನ್ನು ತೆಗಿರಿ ಎನ್ನುವಂಥದ್ದು ರಾಜಕಾಲುವೆಯವರು ಮಾಡ್ತಾರೆ ಒಂದು ಹತ್ತು ಇಪ್ಪತ್ತು ಸಾವಿರ ಖರ್ಚು ಮಾಡಿದ ಐವತ್ತು ಸಾವಿರ ಬಿಲ್ ಮಾಡ್ಕೊಂಡು ಏನಾಯಿತು ಅಂತ ಗೊತ್ತಾಗದಾಗೆ ಮುಚ್ಚಿಬಿಡುವ ಕೆಲಸಗಳು ಸಾಕಷ್ಟು ನಡೆಯುತ್ತೆ ಕಳೆದ ಬಾರಿಯೂ ಹಾಗೆ ಆಗಿದೆ ಆಗಿರಬಹುದು ನಾನು ಆ ವಿವರಕ್ಕೆ ಹೋಗೋದಿಲ್ಲ ಪ್ರಸ್ತುತ ಈಗಲಾದರೂ ಶಾಶ್ವತ ಪರಿಹಾರವನ್ನು ಕೊಡ್ತಾರಾ ಕೊಡಬೇಕು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತ ಎಲ್ಲವೂ ನಮ್ಮದೇ ಜಲ ನೀರು ನಿಮ್ಮದೆ ಮಲದ ನೀರು ನಿಮ್ಮದೆ ನುಗ್ಗಿದ ನೀರು ಕೊಬ್ಬಿದ ಅಧಿಕಾರಿಗಳು ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ತರ್ತ ಶೀಘ್ರವೇ ಈ ಸಮಸ್ಯೆ ಬಗೆಹರಿಯಲಿ ರಾಜಕಾಲುವೆ ಸಮಸ್ಯೆ ಬಗೆಹರಿಯಬಹುದು ಎನ್ನುವ ಆಶಯದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ರೌಂಡ್ ಅಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತಾನೆ ನಮಸ್ಕಾರ